ತಮ್ಮ ಎರಡನೇ ವರ್ಷದಲ್ಲಿ ಮೈಸೂರಿನ ಮಹಾರಾಣಿಯವರ ಸಮ್ಮುಖದಲ್ಲಿ ಗಾಯನ, ಹನ್ನೊಂದನೇ ವಯಸ್ಸಿಗೆ ಏಕಸಂಧಿಗ್ರಾಹಿ ಎಂಬ ಹೆಗ್ಗಳಿಕೆ, ಸಂಗೀತ ಮತ್ತು ಸಂಸ್ಕೃತಗಳ ಪರಿಣತಿ, ಮೃದಂಗ ಮತ್ತು ಸಂಗೀತ ಶಾಸ್ತ್ರಗಳ ವಿಶೇಷ ಶಿಕ್ಷಣದಿಂದ ಹದಗೊಂಡ ಲಯ ಲಕ್ಷಣ ಜ್ಞಾನ, ಅಗಾಧ ಗಾಯಕ ಶಕ್ತಿಗಳ ಸಮನ್ವಯ ವ್ಯಕ್ತಿ ಡಾಕ್ಟರ್ ಟಿ ಎಸ್ ಸತ್ಯವತಿ. ಶ್ರೀಮತಿ ವಸಂತ ಮಾಧವಿ ಮತ್ತು ಆರ್ ಕೆ ಶ್ರೀಕಂಠನ್ ಅವರಿಂದ ಗಾಯನ, ವಿ ವಿ ಕೆ ಶಾಸ್ತ್ರಿಯವರಿಂದ ಸಂಗೀತ ಶಾಸ್ತ್ರ ಮತ್ತು ವೆಂಕಟರಾಮ್ ಅವರಿಂದ ಮೃದಂಗ ಶಿಕ್ಷಣವನ್ನು ಕಲಿತ ಸತ್ಯವತಿ ವಿದ್ಯಾವರ್ಧಕ ಸಂಘದ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾಗಿ 25 ವರ್ಷಗಳ ಶಿಕ್ಷಣಾನುಭವವನ್ನು ಪಡೆದಿದ್ದಾರೆ. ತಮ್ಮ 16ನೇ ವಯಸ್ಸಿನಲ್ಲಿ ಗಾನಕಲಾ ಪರಿಷತ್ತಿನ ಸಮ್ಮೇಳನದಲ್ಲಿ ಪ್ರಥಮ ಕಚೇರಿ ನಡೆಸಿದ ಡಾಕ್ಟರ್ ಟಿ ಎಸ್ ಸತ್ಯವತಿ ದೇಶದೆಲ್ಲೆಡೆ ಪ್ರಸಿದ್ಧ ಸಂಘ ಸಂಸ್ಥೆಗಳ ಸಮಾರಂಭದಲ್ಲಿ ಸಂಗೀತ ವಿನಿಕೆ ಮಾಡಿದ್ದಾರೆ. ದಕ್ಷಿಣ ವಲಯ ಸಂಗೀತ ಕಾರ್ಯಕ್ರಮ ಸಾರ್ಕ್ ಶೃಂಗಸಭೆಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿರುವ ಸತ್ಯವತಿ ಸ್ವರಚಿತ ರಾಗಮಾಲಿಕ ತಾಳಾವಧಾನ ಪಲ್ಲವಿಗಳ, ಮಾರ್ಗತಾಳ ಮೇಳತಾಳಗಳ ಪಲ್ಲವಿ ಗಾಯನವನ್ನು, ಗೋಕುಲ ನಿರ್ಗಮನ ಗೀತರೂಪಕದ ನಿರ್ದೇಶನ ಗಾಯನವನ್ನು, ಗೀತ ಗೋವಿಂದ, ಅಭಿಜ್ಞಾನ ಶಾಕುಂತಲ, ದಕ್ಷಯಜ್ಞ ಮುಂತಾದ ನೃತ್ಯ ನಾಟಕಗಳ ಸಂಗೀತ ಸಂಯೋಜನೆಯನ್ನು, ಧ್ವನಿ ಸುರುಳಿಗಳ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಗೋಷ್ಠಿ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧ ಮಂಡನೆ ಸೋದಾಹರಣ ಉಪನ್ಯಾಸಗಳನ್ನು ನಡೆಸಿರುವ ಡಾಕ್ಟರ್ ಟಿ ಎಸ್ ಸತ್ಯವತಿ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಕಟಣೆ ಮಾನಸೋಲ್ಲಾಸ ಗ್ರಂಥದ ಸಂಗೀತ ವಿಭಾಗದ ಅನುವಾದವನ್ನು, ಸಂಸ್ಕೃತ ಸಂಸ್ಕೃತಿ ಸರಣಿ ಕಾರ್ಯಕ್ರಮದ ಸಂಯೋಜನೆಯನ್ನು, ಹಲವು ವಿಶ್ವವಿದ್ಯಾಲಯಗಳ ಪುನಶ್ಚೇತನ ಶಿಬಿರವನ್ನು ನಡೆಸಿದ್ದಾರೆ. ಸ್ನಾತಕೋತ್ತರ ಸಂಗೀತ ಪರೀಕ್ಷೆಗಳ ಪರೀಕ್ಷಕರಾಗಿ, ಪಿಎಚ್ಡಿ ಮಹಾಪ್ರಬಂಧಗಳ ಮೌಲ್ಯಮಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಡಾಕ್ಟರ್ ಟಿ ಎಸ್ ಸತ್ಯವತಿ. ಮುತ್ತುಸ್ವಾಮಿ ದೀಕ್ಷಿತರು, ಮೈಸೂರು ಸದಾಶಿವರಾವ್, ವಾದಿರಾಜರು, ಕನಕದಾಸರು ಮತ್ತು ಸಂಸ್ಕೃತ ಭಾಷಾ ಕೃತಿಗಳು, ಪ್ರತಿ ಮಧ್ಯಮ ರಾಗಗಳಲ್ಲಿ ಕೃತಿಗಳು, ತ್ಯಾಗರಾಜರ ಪಂಚರತ್ನ ಕೃತಿಗಳು, ಮನೋಧರ್ಮ ಸಂಗೀತ ಮುಂತಾದ ವಿಷಯಗಳಲ್ಲಿ ಶಿಕ್ಷಣವನ್ನು ನೀಡುವ ಡಾಕ್ಟರ್ ಟಿ ಎಸ್ ಸತ್ಯವತಿ ಅತ್ಯುತ್ತಮ ಸೋದಾಹರಣೋಪನ್ಯಾಸಕ್ಕಾಗಿ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿಯ ಪ್ರಶಸ್ತಿ, ಅತ್ಯುತ್ತಮ ಯುವ ಗಾಯಕಿ ಪ್ರಶಸ್ತಿ, ಗಾನಕಲಾಶ್ರೀ ಪ್ರಶಸ್ತಿ, ಅನನ್ಯ ಪುರಸ್ಕಾರ, ಗಾನ ವಿಶಾರದೆ, ನಾದಜ್ಯೋತಿ, ಗಾನ ಚತುರ್ದಂಡಿ, ಗಾನ ಸ್ವರಶಾಸ್ತ್ರ ಪ್ರವೀಣೆ ಮುಂತಾದ ಬಿರುದುಗಳನ್ನು ಪಡೆದಿದ್ದಾರೆ. ನಮಸ್ಕಾರ ಮೇಡಮ್. ಸಂಗೀತ ಪ್ರಪಂಚದ ಹಿರಿಯ ಕಲಾವಿದೆ ಡಾಕ್ಟರ್ ಟಿ ಎಸ್ ಸತ್ಯವತಿಯವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ನಮಸ್ಕಾರ ಮೇಡಮ್. ನಿಮ್ಮನ್ನು ನಿಮ್ಮ ಗಾಯನದ ಮೂಲಕ ನಾವೆಲ್ಲರೂ ಬಲ್ಲೆವು, ಆದರೆ ನಿಮ್ಮ ಮಾತುಗಳನ್ನು ಕೇಳೋದು ಕೂಡ ಅಷ್ಟೇ ಸೊಗಸಾದ ವಿಚಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತುಗಳನ್ನು ಕೇಳೋದಕ್ಕೆ ನನ್ನ ಜೊತೆ ನಿಮ್ಮೆಲ್ಲ ಅಭಿಮಾನಿಗಳು ಕೂಡ ಕಾದುಕೊಳ್ತಿದ್ದಾರೆ. ತುಂಬ ಸಂತೋಷ. ಹೇಳಿ ಮೇಡಮ್, ನಿಮ್ಮದು ಸಂಗೀತಮಯ ಹಿನ್ನೆಲೆ ಅಂತಲೇ ಹೇಳಬಹುದು. ಅಲ್ಲಿನ ಕೆಲವು ಘಟನೆಗಳನ್ನು ನೆನಪಿಸ್ಕೊಳ್ಳೋದಾದ್ರೆ, ಎರಡನೇ ವಯಸ್ಸಿನವರಾಗಿದ್ದಾಗಲೇ ಮಹಾರಾಣಿಯವರ ಮುಂದೆ ತಾವು ಹಾಡಿದ್ದು ಅನ್ನುವಂಥದ್ದು, ಅಥವಾ 11ನೇ ವಯಸ್ಸಿನಲ್ಲಿ ಏಕಸಂಧಿಗ್ರಾಹಿ ಅನ್ನುವಂಥ ಒಂದು ಬಿರುದು ಪಡೆದಿದ್ದು, ಈ ಎಲ್ಲ ನೆನಪುಗಳು ಸ್ವಲ್ಪ ನಮಗಾಗಿ ನೀವು ಮಾಡಿಕೊಳ್ಬೇಕು. ನನಗೆ ಎರಡನೇ ವಯಸ್ಸದ ಏನೂ ನೆನಪಿಲ್ಲ. ಎಲ್ಲ ನಮ್ಮ ತಾಯಿಯವರ ಸ್ನೇಹಿತೆಯರು, ಆ ಹೊತ್ತು ಅಲ್ಲಿ ಇದ್ದಂತಹ ಜನ ಇವತ್ತಿಗೂ ಅದನ್ನು ನೆನೆಸ್ಕೊಳ್ಳೋದು ನನ್ನ ಮುಂದೆನೆ, ಹಾಗಾಗಿ ಅದರದ್ದು ಗೊತ್ತೇ ಹೊರತು ನನಗೆ ಅದು ನೆನಪಿರೋದಕ್ಕೆ ಕಾರಣ ಇಲ್ಲ. ಆದರೆ 11ನೇ ವಯಸ್ಸಿನ ಏಕಸಂಧಿಗ್ರಾಹಿ ಅಂತ ಬಿರುದು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಮೆಚ್ಚುಗೆ ಎಲ್ಲರೂ ಅದನ್ನು ವ್ಯಕ್ತಪಡಿಸಿದ್ರು. ಅದು ಕಿಸಾ ಗೌತಮಿ ಅನ್ನುವಂಥ ಕಾರಂತರದ್ದು ಒಂದು ರೂಪಕ ಇದೆಯಲ್ಲ, ಅದನ್ನು ಒಮ್ಮೆ ಮಾತ್ರ ನಾನು ನ್ಯಾಷನಲ್ ಕಾಲೇಜಲ್ಲಿ ನಮ್ಮ ಅಕ್ಕ ಅವರ ಕಾಲೇಜಿನಲ್ಲಿ ನೋಡಿದ್ದೆ, ಬಹಳ ಇಷ್ಟ ಆಗಿತ್ತು. ಮತ್ತು ನಮ್ಮ ಶಾಲೆಯಲ್ಲಿ ನಾನು ಅವಾಗ 8th ಸ್ಟ್ಯಾಂಡರ್ಡಲ್ಲಿದ್ದೆ, ಅದನ್ನು ಮಾಡಬೇಕು ಅನ್ನೋವಂಥ ಇದಕ್ಕೆ ವಾರ್ಷಿಕೋತ್ಸವಕ್ಕೆ ಮಾಡಬೇಕು ಅನ್ನೋವಂಥ ಒಂದು ಪ್ರಪೋಸಲ್ ಇತ್ತು. ಆ ಸುಧಾ ಪರಿಮಳ ಅಂತ ಅದು ಗೌತಮಿ ಪಾತ್ರ ವಹಿಸಿದಂಥ ಕಲಾವಿದೆ, ಅವರು ಬಂದು ನಮಗೆ ಹೇಳ್ಕೊಡ್ತೀವಿ ಅಂಥೇಳಿ ಒಂದು ದಿವಸ ಪಾತ್ರವನ್ನೆಲ್ಲ ಆಯ್ಕೆ ಮಾಡಿದರು. ನನ್ನನ್ನು ಆನಂದನ ಪಾತ್ರಕ್ಕೆ ಆಯ್ಕೆ ಮಾಡಿದರು. ನಂತರ ಒಂದು ಸಲ ಅದು ಇಡೀ ಹಾಡಿ ತೋರಿಸಿದರು, ಸರಿ 15 ನಿಮಿಷ. ಅಲ್ಲಿಗೆ ನಾನು 2 ಸಲ ಕೇಳಿದ್ದೆ ಅಷ್ಟೇ. ಆಮೇಲೆ ಅದು ಯಾವ ಕಾರಣವೋ ಏನೋ ಅದು ಕಾರ್ಯಕ್ರಮ ನಿಂತು ಹೋಗೋ ಹಾಗಾಯಿತು. 15 ದಿವಸ ಆದರೂ ಸುದ್ದಿ ಇಲ್ಲ. ನಾನು ಟೀಚರ್ಸ್ ಹತ್ರ ಹೋಗಿ ತುಂಬ ಅಲ್ಲಿ ಬಿದ್ದೆ, ಏನಾಯಿತು ಮಾಡಬೇಕಲ್ಲ ಅದನ್ನ ಅಂತ. ಇಲ್ಲಮ್ಮ, ಅದರಲ್ಲಿ ಸ್ವಲ್ಪ ತೊಡಕುಗಳಿದೆ, ಅದರಿಂದ ಈ ಸಲಕ್ಕೆ ಅದು ಬೇಡ ಅಂದರು. ಅದು ಏನೇ ಆಗಲಿ ನಾವೇ ಮಾಡೋಣ. ಅದು ಹೇಗೆ ಮಾಡೋದಕ್ಕೆ ಸಾಧ್ಯ? ಇಲ್ಲ, ನಾವು ಮಾಡೋಣ, ನನಗೆ ಜ್ಞಾಪಕ ಇದೆ ಅಂದರು. ಓ, ನಿನ್ನ ಪಾತ್ರ ನಿನಗೆ ಜ್ಞಾಪಕ ಇದೆಯಾ? ಇಲ್ಲ, ಎಲ್ಲರದು ಜ್ಞಾಪಕ ಇದೆ. ಎಲ್ಲಿ ಹಾಡು ನೋಡೋಣ ಅಂತ ನಮ್ಮ ಸಂಸ್ಕೃತದ ಶಿಕ್ಷಕಿ ಶಾರದಮ್ಮ ಅನ್ನೋರು ಅವ್ರು ಕರ್ಕೊಂಡು ಹೋಗಿ ನನ್ನನ್ನು ಕೇಳಿದರು ಆ ಒಂದು ರೂಮ್ನಲ್ಲಿ. ಇವತ್ತಿಗೂ ನೆನಪಿದೆ, ಮೊದಲಿಂದ ಕೊನೆಯವರೆಗೆ ಹಾಡಿದೆ. ಹೇಳಿಬಿಟ್ರೆ ಹಾಡಿಬಿಟ್ಟೆ ರಾಗ ಸಮೇತ. ಸರಿ,
ಕನ್ನಡದೆ ತಕ್ಷಣ ಅವರು ನಾನು ಬರೆದಿರ್ತೀನಿ ತಡಿ ಅಂತ, ಇಲ್ಲ ಮೇಡಮ್ ನಂಗೆ ಜ್ಞಾಪಕ ಇರುತ್ತೆ ಇದು. ಅಲ್ಲಿಂದ ಮುಂದೆ ನನ್ನ ಗೆಳತಿ ಇವತ್ತಿಗೂ ಒಳ್ಳೆ ವೈಲಿನ್ ಕಲಾವಿದೆ ಅವಳು, ಮಾಲಿನಿ ಅಂತ, ಇವತ್ತು ಬಿ ಎಂ ಎಸ್ ಕಾಲೇಜ್ ಲೆಕ್ಚರರ್. ಆಕೆಯನ್ನು ವೈಲಿನ್ ಹಿನ್ನೆಲೆ ಇದಕ್ಕೆ ಇಟ್ಕೊಂಡು ವಿ ಜಿ ಎಂ ಸೆಟ್ ಮಾಡಿ ಇನ್ನೆಲ್ಲ ಪಾತ್ರಗಳು ಅವ್ರು ಏನೇನು ಇದು ಹೇಳಿಬಿಟ್ಟು ಹೋಗಿದ್ರು ಅವ್ರವ್ರನ್ನ ಅದೇ ಪಾತ್ರದಲ್ಲಿ ಉಳಿಸ್ಕೊಂಡು ಒಂದು ರೀತಿಯ ನಿರ್ದೇಶನವೂ ಮಾಡಿ ಆ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಯ್ತು. ಇದು 11ನೇ ವಯಸ್ಸಿಗೆ ಆಯ್ತು ಅಂತ ಅನ್ಬೇಕಾದ್ರೆ ನಿಮ್ಮ ಮಾತುಗಳನ್ನು ಕೇಳುವಾಗ ಇದಕ್ಕೆ ಕಾರಣ ಏನು? ಸಂಸ್ಕಾರ ಅನ್ನೋ ಪದನ ನಾವಿಲ್ಲಿ ಬಳಸಬಹುದೇ, ಅಥವಾ ಸಂಗೀತಮಯ ಹಿನ್ನೆಲೆ ಅನ್ನೋದನ್ನ ಮತ್ತೊಮ್ಮೆ ನಾನು ನಿಮಗೆ ನೆನಪಿಸಲೇ, ಇದಕ್ಕೇನು ಕಾರಣ ಅಂತ ಅನ್ಸುತ್ತೆ? ಸಂಗೀತಮಯವಾದ ಹಿನ್ನೆಲೆ, ಕೇಳ್ಮೆ, ಸತತವಾಗಿ ಮನೆಯಲ್ಲಿ ಅಕ್ಕಂದ್ರಿಬ್ರು ಮಾಡ್ತಾ ಇದ್ದಂತ ಸಂಗೀತಾಭ್ಯಾಸ, ಕಿವಿಯ ಮೇಲೆ ಅಂತ ಒಂದು ಒಳ್ಳೆಯ ಸಂಗೀತ ಅದು ಬೀಳ್ತಾ ಇದ್ರೆ ಅದು ಖಂಡಿತ ಒಂದು ಸಂಸ್ಕಾರವನ್ನ ಸೃಷ್ಟಿ ಮಾಡಿಯೇ ಇರುತ್ತೆ. ಓಕೆ, ಸೊ ಈ ಹಿನ್ನೆಲೆ ಇತ್ತು. ಮತ್ತೆ ನೀವು ಸಂಗೀತವನ್ನ ಬಹಳ ಪ್ರೀತಿಸೋದಕ್ಕೆ ಅಥವಾ ಬಂತು ಬೈ ಹಾರ್ಟ್ ಮಾಡಿದ್ರೋ ಅದು ಹೇಗೆ ಬಂತೋ ಗೊತ್ತಿಲ್ಲ, ಅಂತೂ ಬಂದ್ಬಿಡ್ತು. ಆದ್ರೆ ಮುಂದೆ ಸಂಗೀತವನ್ನ ನೀವು ಪ್ರೀತಿಸಿದ್ದು, ಇದು ನನಗೆ ಬೇಕು, ಇದು ನನ್ನ ಉಸಿರಾಗುತ್ತೆ, ಜೀವ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ದು ಯಾವಾಗ? ಸ್ವಲ್ಪ ತಡವಾಗಿ ಅಂತಲೇ ಹೇಳಬೇಕು. ಓಕೆ, ನಮ್ಮ ತಾಯಿ ನನ್ನಲ್ಲಿದ್ದ ಒಂದು ಪ್ರತಿಭೆನ ತುಂಬಾ ಬೇಗ ಗುರುತಿಸಿಕೊಂಡ್ರು, ಬೇರೆ ಇನ್ನೇನು ಆಗೋಲ್ಲ ಇವಳಿಗೆ ಅಂತ. ಒಂದು ಒಂದು ಸಂಗೀತ ಒಂದು ಸಾಹಿತ್ಯವೇ ಇವಳಿದ್ದು ಮುಂದೆ ಬದುಕಿನಲ್ಲಿ ನಡೆಸಬೇಕು ಇವಳನ್ನ ಅಂತ ಅನ್ನೋದನ್ನ ಅವ್ರು ಗುರುತಿಸ್ಕೊಂಡ್ರು. ಯಾಕೆಂದ್ರೆ ಇದೇ 2ನೇ ವಯಸ್ಸಿನಲ್ಲಿ ಲೆಕ್ಕ ಹೇಳ್ಕೊಡಕ್ ಹೋದಾಗ ನಾನು ಹೇಳಿದ್ನಂತೆ, ಅಮ್ಮ ಲೆಕ್ಕ ಅಂದ್ರೆ ಬಲು ದುಃಖ, ಪ್ರಾಸಬದ್ಧವಾಗಿ 2ನೇ ವಯಸ್ಸಿನವಳು ತುಂಬಾ ಮಾತಾಡ್ತಿದ್ನಂತೆ. ಒಂದು ವಯಸ್ಸಿಗೆ ಮಾತು ಬಂದ್ಬಿಟ್ಟಿತ್ತು, ಹಾಗಾಗಿ ಪುಟ್ಟ ಪುಟ್ಟ ಹಾಡುಗಳನ್ನೆಲ್ಲ ಹಾಡ್ಕೊಂಡೇ ಇದ್ದೆ. ಸರಿ, ಈ ಮಾತಾಡಿದಾಗ ನಮ್ಮ ತಾಯಿ ಅವತ್ತೇ ಅಂದ್ಕೊಂಡ್ರಂತೆ, ಓ ಇವಳಿಗೆ ಲೆಕ್ಕ ಇಲ್ಲ ಅಂತ. ಹಾಗೆ ಎಸ್ ಎಸ್ ಎಲ್ ಸಿಯಲ್ಲಿ ಒಂದು 48 ನಂಬರ್ ತಗೊಂಡು ಹಾಗೂ ಹೀಗೂ ಒಂದು ದೊಡ್ಡ ಪ್ರಣಾಮ ಹಾಕಿಬಿಟ್ಟಿದ್ದೀನಿ. ಆದರೆ ಸಂಗೀತವನ್ನು ಒಂದು ರೀತಿಯಲ್ಲಿ ಎಲ್ಲರೂ ಹೊಗಳ್ತಾ ಇದ್ರು ಪ್ರತಿಭೆಯನ್ನು, ಹಾಗಾಗಿ ಯಾರೋ ತಳ್ಳದ ಹಾಗೆ ಸಂಗೀತದಲ್ಲಿ ಮುಂದೆ ಮುಂದೆ ಹೋದನೆ ಹೊರತು ವೈಯಕ್ತಿಕವಾಗಿ ನನಗೆ ಅದರಲ್ಲಿ ತುಂಬ ಆಸಕ್ತಿ ಅಂತ ಕುದುರಿದ್ದು ಸ್ವಲ್ಪ ತಡವಾಗಿ ಒಂದು 18-20 ವಯಸ್ಸಿಗೆ ಅಂತ ಹೇಳಬೇಕು. ಮತ್ತೆ ಅದರಲ್ಲಿ ತುಂಬ ಆಳಕ್ಕೆ ಹೋಗುವ ಸಾಧ್ಯತೆ ಇದೆ ಅನ್ನೋದನ್ನು ನನಗೆ ತೆರೆದು ತೋರಿಸಿದವರು ಸಂಗೀತ ಕಲಾನಿಧಿ ಆರ್ ಕೆ ಶ್ರೀಕಂಠನವರು. ಸಂಗೀತದಲ್ಲಿ ಒಂದು ಪಂಚಶುದ್ಧಿ, ಶ್ರುತಿ ಶುದ್ಧ, ಲಯಶುದ್ಧ, ರಾಗಶುದ್ಧ, ಭಾವಶುದ್ಧ, ಸಾಹಿತ್ಯ ಶುದ್ಧ, ಈ ಪಂಚಶುದ್ಧಿಯ ಕಡೆಗೆ ನನ್ನ ಗಮನವನ್ನು ಸೆಳೆದರು. ಹಾಗೆ ಶಾಸ್ತ್ರದ ಕಡೆಗೆ ಬಿ ವಿ ಕೆ ಶಾಸ್ತ್ರಿಯವರು, ಲಯದ ಕಡೆಗೆ ಬೆಂಗಳೂರು ಕೆ ವೆಂಕಟರಾಮ್ ಅವರು. ಹೀಗೆ ಸಂಗೀತದ ಒಂದು ಸಮಗ್ರವಾದಂತಹ ಒಂದು ಪ್ರಪಂಚ ತುಂಬಾ ವಿಸ್ತಾರವಾದದ್ದು ಅನ್ನೋದು ನನಗೆ ಕ್ರಮೇಣ ಗೊತ್ತಾಗ್ತಾ ಹೋಯ್ತು ಅಂತ. ಆದ್ರೆ ನಿಮ್ಮನ್ನ ರೂಪಿಸಿದ ದಿನಗಳು ಏನಿವೆ? ಸಂಗೀತ ನೀವು ಕಲಿತಾ ಹೋದಂತ ದಿನಗಳಲ್ಲಿ ನಿಮ್ಮ ಗುರುಗಳು ಯಾರಾಗಿದ್ರು? ನಮ್ಮ ಅಕ್ಕಂದ್ರು. ನನಗೆ ವಿದ್ವತ್ ಆಗುವವರೆಗೆ ವಸಂತ ಮಾಧವಿ, ಇವತ್ತು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇರುವಂತಹ ಖ್ಯಾತ ವಿದುಷಿ, ಮತ್ತೆ ಟಿ ಎಸ್ ವಸುಂಧರ ಅಂತ ಮತ್ತೊಬ್ಬ ಅಕ್ಕ, ಅವರಿಬ್ಬರೂ ಕೂಡ ನನಗೆ ಪಾಠ ಬಹಳ ಪ್ರೀತಿಯಿಂದ ತಪ್ಪುಗಳನ್ನ ತಿದ್ದಿ ಅದರಲ್ಲಿರುವಂತಹ ದೋಷಗಳನ್ನ ತೋರಿಸಿಕೊಟ್ಟು ಹೀಗೆ ಅಭ್ಯಾಸ ಮಾಡಬೇಕು ಅಂತ ಹೇಳಿ ಬಹಳ ಚೆನ್ನಾಗಿ ಹೇಳ್ಕೊಟ್ರು.